ನಮಸ್ತೆ ಗೆಳೆಯರೇ. ಇವತ್ತು ನಮ್ಮ ಜೀವನದ ರಥಚಕ್ರಗಳು ಯಾವುವು ಅಂತ ತಿಳ್ಕೊಳ್ಳೋಣ. ಯೂಶ್ವಲಿ ತುಂಬ ಜನ ಒಂದೇ ಚಕ್ರದಲ್ಲಿ ಜೀವನ ಸಾಗಿಸಿ ರಥ ಮುಂದೆ ಹೋಗೋಕ್ಕಾಗದೆ ಅನುಭವಿಸ್ತಾ ಇರ್ತಾರೆ ದುಃಖ. ಇದಕ್ಕೆ ದೇವರನ್ನ ಬೇರೆ ಸೇರಿಸ್ತಾರೆ. ಈ ಎರಡು ಚಕ್ರಗಳ ಹೆಸರು ಲಕ್ಕು ಮತ್ತು ಸ್ಕಿಲ್ಲು, ಅದೃಷ್ಟ ಮತ್ತು ಚಾತುರ್ಯ, ನಿಪುಣತೆ, ನೈಪುಣ್ಯ. ಲಕ್ಕು ಮತ್ತು ಸ್ಕಿಲ್ಲು, ತುಂಬ ಜನ ಏನು ಮಾಡ್ತಾರೆ, ಸ್ಕಿಲ್ನೇ ನಂಬ್ಕೊಂಡಿದ್ದೀನಪ್ಪ, ನಾನು ದೇವ್ರನ್ನೇ ನಂಬಲ್ಲ, ನನ್ನ ವಿದ್ಯೆ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸ್ಕಿಲ್ ಹೊಂದಿದ್ರು ಅವರು ಬಿಲ್ ಗೇಟ್ಸ್ ಆಗೋದಿಲ್ಲ. ಇನ್ನೊಂದು ಗುಂಪಿದೆ, ಅವರು ಲಕ್ಕನ್ನೇ ನಂಬ್ಕೊಂಡಿರ್ತಾರೆ, ಯಾವಾಗಲೂ ಆ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಸೇವೆ ಮಾಡಿಸೋದು, ಲಕ್ಕು 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 ಲಕ್ಕು. ಎಲ್ಲಿಂದ ಬರಬೇಕು ದೇವರ ಹತ್ರ ಆದರೂ, ಆದಿ ಭಿಕ್ಷು ಅವನ ನಾನು ಏನು ಕೇಳಲಿ, ಬೂದಿ ಕೊಡುವವನು ಅವನು ಅವನ ನಾ ಏನು ಕೇಳಲಿ. ಅವನೇ ಬೂದಿ ಕೊಡ್ತಾನೆ ಶಿವ, ಅವನೇ ಐದು ಮನೆಯಲ್ಲಿ ಭಿಕ್ಷೆ ಎತ್ತಿ ತನ್ನ ಮಕ್ಕಳಿಗೆ ಸಂಸಾರ ನಡೆಸ್ತಾನೆ. ಅವನು ನಾವು ಕೇಳಿದ್ರೆ ಹೇಗೆ ಕೊಡ್ತಾನೆ? ನಮ್ಮದೇ ನಮಗೆ, ನಾವು ಮಾಡಿದ್ದು ನಮಗೆ, ಅದನ್ನು ತೋರಿಸ್ತಾ ಇರೋದು ಶಿವ. ಆದಿತಿರುಕನು ಅವನು ಕೊಡುವುದೆಲ್ಲಿಂದ, ಬೂದಿ ಹಚ್ಚುವನು ಅವನು ಕೆಡುವುದಿಲ್ಲಿಂದ. ಈ ಲಕ್ಕನೇ ನಂಬ್ಕೊಂಡಿರೋರು, ಲಕ್ಕೇನೋ ಬಂದ್ಬಿಡುತ್ತೆ ಆದರೆ ಜೈಲು ಸೇರ್ಕೋತಾರೆ, ಆ ಲಕ್ಕನ ಅನುಭವಿಸೋಕ್ಕಾಗಲ್ಲ. ಈ ಸ್ಕಿಲ್ನೇ ನಂಬ್ಕೊಂಡಿರೋರು ಇನ್ನೊಬ್ಬರ ದಾಸರಾಗ್ತಾರೆ. ಎಲ್ಲ ಇದುವರೆಗೂ ಜಗತ್ತಿನ ಎಲ್ಲ ಐಶ್ವರ್ಯವಂತರು ಐಶ್ವರ್ಯವಂತರಾಗಿದ್ದು ಈ ರೀತಿ ನೈಪುಣ್ಯತೆ ಇರುವ ಕಲಾಕಾರರಿಂದ. ಎಸಿ ಕಂಪನಿಗಳು ಮೇಲ್ ಬಂದಿದ್ದು ಎಸಿ ಚತುರರಿಂದ, ಮೋಟಾರ್ ಕಂಪನಿಗಳು ಮೇಲ್ ಬಂದಿದ್ದು ಆಟೋಮೊಬೈಲ್ ಇಂಜಿನಿಯರ್ಗಳು ಮತ್ತು ಕೆಲಸಗಾರರಿಂದ. ಹೀಗೆ ಇವರು ಎಷ್ಟೇ ಸ್ಕಿಲ್ ಇದ್ರೂ ಕೆಲಸದವರಾಗೇ ಇರ್ತಾರೆ. ಆದರೆ ಬುದ್ಧಿವಂತರು, ಸ್ಕಿಲ್ಲು ಮತ್ತು ಲಕ್ಕು ಎರಡೂ ಚಕ್ರಗಳ ಮೇಲೆ ಸಮವಾಗಿ ಜೀವನ ನಡೆಸ್ತಾರೆ. ಹೇಗಪ್ಪ ಇದು, ಲಕ್ಕು ಹೇಗೆ ಬರುತ್ತೆ, ಸ್ಕಿಲ್ ಹೇಗೆ ಬರುತ್ತೆ? ಸ್ಕಿಲ್ಲು ಸತತ ಕಾಯಕ ಮಾಡುವುದರಿಂದ ಬರುತ್ತದೆ. ಕಾಯಕವೇ ಕೈಲಾಸ ಎನ್ನುವುದರಿಂದ ಸ್ಕಿಲ್ ಬರುತ್ತದೆ. ಲಕ್ಕು ಹೇಗೆ ಬರುತ್ತೆ ಅಂದರೆ, ಲಕ್ಕು ಏನು ಗೊತ್ತಾ, ನಿಷ್ಕಾಮ ಕರ್ಮದಿಂದ ಬರುತ್ತೆ. ಒಂದು ಮರ ಕಾಪಾಡೋದು, ಒಂದು ಗಿಡ ಕಾಪಾಡೋದು, ಕಷ್ಟದಲ್ಲಿರೋ ಪ್ರಾಣಿಗಳಿಗೆ ಸಹಾಯವಾಗುವುದು, ಕಷ್ಟದಲ್ಲಿರುವವರಿಗೆ ಸಹಾಯವಾಗುವುದು ಹಣದಿಂದ ಅಲ್ಲ, ಕುಡಿತಬೇಕೆಂದವರಿಗೆ ಕುಡಿತ, ಐಷಾರಾಮಿ ಬದುಕಬೇಕೆಂದವರಿಗೆ ನನಗೆ ಪಾರ್ಟಿ ಕೊಡು 5-star ಹೋಟ್ಲಲ್ಲಿ, ಅದು ಹೆಲ್ಪ್ ಆಗೋದಿಲ್ಲ. ಊಟವಿಲ್ಲದವನಿಗೆ ಊಟ, ವಿದ್ಯೆ ಇಲ್ಲದವನಿಗೆ ವಿದ್ಯೆ, ಬಟ್ಟೆ ಇಲ್ಲದವನಿಗೆ ಬಟ್ಟೆ, ಇಷ್ಟು ಕೊಟ್ಟರೆ ಸಾಕು, ಅದಕ್ಕಿಂತ ಶ್ರೇಷ್ಠ ದಾನಗಳಿಲ್ಲ. ಇಷ್ಟನ್ನು ನೀವು ತಿಳ್ಕೊಂಡ್ರೆ ಸಾಕು, ಈ ದಾನಗಳು ನಮಗೆ ಲಕ್ ಕೊಡುತ್ತೆ. ಯಾಕಂದರೆ ನೀವು ಏನನ್ನೂ ಬಯಸದೆ ಇನ್ನೊಬ್ಬರಿಗೆ ಕೊಟ್ಟಾಗ ಪ್ರಕೃತಿ
ನಮ್ಮ ತಾಯಿ ಅದನ್ನು ಇಟ್ಕೊಳ್ಳೋದಿಲ್ಲ, ಕೊಟ್ಟು ಬಿಡುತ್ತಾಳೆ, ಮರಳಿ ಕೊಟ್ಟು ಬಿಡುತ್ತಾಳೆ. ಯಾವ ರೀತಿ? ಲಕ್ಕಲ್ಲಿ ಕೊಟ್ಟು ಬಿಡುತ್ತಾಳೆ. ಅವಳು ಲೆಕ್ಕಾಚಾರ ತಪ್ಪುವುದಿಲ್ಲ, ಅದಕ್ಕೆ ಲಕ್ಕು ಲೆಕ್ಕ, ಲೆಕ್ಕದಿಂದ ಬರುವುದೇ ಲಕ್ಕು. ಬ್ಯಾಡ್ ಲಕ್ಕು ಅಷ್ಟೇ, ನಾವು ಮಾಡಿದ್ದೇ ನಮಗೆ ಬ್ಯಾಡ್ ಲಕ್ಕಾಗಿ ಬರುತ್ತೆ. ನಮಗೆ ಒಂದು ಮುಳ್ಳು ಚುಚ್ಚಿದ್ರೂ ಕೂಡ ಅದಕ್ಕೆ ಕಾರಣವಿರುತ್ತೆ ಪ್ರಕೃತಿಯಲ್ಲಿ. ಆದ್ದರಿಂದ ಅಹೋರಾತ್ರ ಕಂಡುಕೊಂಡದ್ದೇನೆಂದರೆ, ಸುಲಭ ಜೀವನಕ್ಕೆ ಸಾಲವಿಲ್ಲದೆ ಬದುಕುವುದು, ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ನಂಗಾಯ್ತಾ ರಂತಪ್ಪ ಅಂತ ಬದುಕುವುದು, ಪ್ರತಿ ಕ್ಷಣದಲ್ಲೂ ಆನಂದದಿಂದಿರುವುದು, ಇನ್ನೊಬ್ಬರಿಗೆ ಅನ್ಯಾಯವಾದದ್ದನ್ನು ಖಂಡಿಸುವುದು, ಅದು ಕೂಡ ಪರೋಪಕಾರವೇ. ಪರರಿಗೆ ಉಪಕಾರ, 10 ಜನರಿಗೆ ಒಬ್ಬನಿಂದ ಕಷ್ಟ ಆಗ್ತಿದ್ರೆ ಆ ಒಬ್ಬನನ್ನು ಖಂಡಿಸಿ 10 ಜನರನ್ನು ಸಲಹುವುದು. ಮರ ರಕ್ಷಣೆ, ಗಿಡ ರಕ್ಷಣೆ ಒಂದು ಕಡೆ, ಮಿತಿ ಮೀರಿ ಮಾಡಲಿಲ್ಲ ನೋಡಿ ಅಹೋರಾತ್ರ. ವಾರಕ್ಕೊಂದು ಗಂಟೆ ಮಾಡಿದಷ್ಟೇ, ಜನಗಳಿಗೂ ವಾರಕ್ಕೊಂದು ಗಂಟೆ ಮಾಡಿ ಅಂತ ಹೇಳಿದೆ, ಅದು ಲಕ್ಕಾಗುತ್ತೆ. ಇನ್ನು ಮಿಕ್ಕಿರೋ ಗಂಟೆಗಳು ಅಂದರೆ, ಒಂದು ದಿವಸಕ್ಕೆ 8 ಗಂಟೆ ನಾವು ಸ್ಕಿಲ್ ಬರೋದಕ್ಕೆ ಕೆಲಸ ಮಾಡಬೇಕು. 8x56 ಗಂಟೆ ಒಂದು ವಾರಕ್ಕಿರುತ್ತೆ, ಅದರಲ್ಲಿ 55 ಗಂಟೆ ನಾವು ಕೆಲಸ ಮಾಡೋದು ಸ್ಕಿಲ್ಗೋಸ್ಕರ, 1 ಗಂಟೆ ಲಕ್ಕಗೋಸ್ಕರ ಕೆಲಸ ಮಾಡೋದು ಇಷ್ಟೇ. ಅವಾಗೇನಾಗತ್ತೆ, ಅಬ್ಬಾ, ನಿಮಗೆ ಅಚ್ಚರಿಯಾಗುವಂತೆ ನಿಮ್ಮ ಸಾಲಗಳೆಲ್ಲ ತೀರಿ ಹೋಗುವು. ನೀವು ನಿಮ್ಮಲ್ಲಿರುವ ಭಯ ಸತ್ತು ಹೋಗುವುದು, ಆಸೆ ದುಃಖ ಕೊಡದಿರುವುದು, ಆಸೆಯೇ ಇಲ್ಲದಾಗುವುದು, ಕೋಪ ಬರದೇ ಇರುವುದು, ನ್ಯಾಯಕ್ಕಾಗಿ ಜೀವಿಸುವುದು, ಇವೆಲ್ಲ ಒಂದು ರಥ ಹೆಂಗೆ ಎಲ್ಲ ಚಕ್ರಗಳು ಸರಿ ಇದ್ದರೆ ನಡೆಯುತ್ತೋ ಹಂಗೆ, ಇಲ್ಲಾಂದರೆ ಬರೀ ಲಕ್ಕನೇ ಬದುಕೊಂಡು ಬರೋದು, ಜೀವಿಸೋದು ಕುಂಟು ಕುದುರೆ ಇದ್ದಂಗೆ, ಕುಂಟು ರಥ ಇದ್ದಂಗೆ. ಬರೀ ಸ್ಕಿಲ್ನೇ ನಂಬಿಕೊಂಡು ನನ್ನ ಹತ್ರ ಸ್ಕಿಲ್ ಇದೆ, ಲಕ್ಕು ಬರೋದಿಲ್ಲ ಅವರಿಗೆ. ಲಕ್ಕು ಸ್ಕಿಲ್ಲು ಒಂದು ಜನ್ಮದಿಂದ ಬರೋದಲ್ಲ, ಜನ್ಮಾಂತರದಿಂದ ಕಲೆಕ್ಟ್ ಆಗಿಬಿಡುತ್ತೆ. ಇನ್ನು ನೀವು ಅನ್ಕೋಬೋದು, ಯಾಕೆ ಕೆಟ್ಟವರ ಹತ್ರ ಹಣ ಇರುತ್ತೆ ಅಂತ. ನಿಮ್ಮ ಈ ಲಕ್ಕು ಸ್ಕಿಲ್ಲುಗಳ ವೀಕ್ನೆಸ್ಸನ್ನು ಇನ್ನೊಬ್ಬರು ದುರ್ಬಳಕೆ ಮಾಡುತ್ತಾರೆ. ಫಾರ್ ಎಕ್ಸಾಂಪಲ್, ಲಲ್ಲು ಪ್ರಸಾದ್ ಯಾದವ್ ಏನು ಮಾಡ್ದ, ಜನರ ಒಂದು ಸುಖವನ್ನು ತಾನು ಕಬಳಿಸಿದ. ಅದರ ಪರಿಣಾಮ ಆರೋಗ್ಯ, ರಾಜ್ಯಾಂಗ ನೀತಿಯ ಸಂವಿಧಾನದಿಂದ ಜೈಲು, ಎಲ್ಲವನ್ನೂ ಅನುಭವಿಸಿದ. ನಾವು ಅಷ್ಟೆ, ನಮಗೆ ಬರುವ ಪ್ರತಿಯೊಂದು ಅನಾರೋಗ್ಯಕ್ಕೂ ನಾವು ಮಾಡಿದ ಕೆಟ್ಟ ಕರ್ಮಗಳು, ಆರೋಗ್ಯಕ್ಕೆ ನಾವು ಮಾಡಿದ ಪುಣ್ಯ ಕರ್ಮಗಳು. ಹಾಗಾದರೆ ರಾಮಕೃಷ್ಣ ಪರಮಹಂಸರಿಗೆ ಯಾಕೆ ಕ್ಯಾನ್ಸರ್ ಬಂತು? ಅಂದರೆ ಸಂತರಾದ ತಕ್ಷಣ ಇಂದಿನ ಜನ್ಮಗಳಲ್ಲಿ ಏನೂ ಮಾಡಿಲ್ಲ ಅಂತನ? ಇದಕ್ಕೆ ಉತ್ತರ ಕೊಡುವವನು ಮಹಾವೀರ ಮತ್ತು ಗೌತಮ ಬುದ್ಧ. ಬೋಧಿಸತ್ವನ ಕಥೆಗಳನ್ನು ಓದಿ ನೀವು. ಕನ್ನಡದಲ್ಲಿ ಇದ್ದ ಲಿಟ್ರೇಚರ್ ಬೇರೆ ಎಲ್ಲೂ ಸಿಗಲ್ಲ ನಿಮಗೆ ನಿಜವಾಗ್ಲು. ಜೈನ ಕಥಾಕೋಶ ಅಂತೂ ಎಂಟೈರ್ ಜೈನ್ ಫಿಲಾಸಫಿಲಿ ಕನ್ನಡದಲ್ಲಿ, ಆದಿಪುರಾಣ, ಮಹಾಪುರಾಣ ಇವೆಲ್ಲ ನಿಮಗೆ ಗಾಬರಿ ಹುಟ್ಟಿಸುವಂಥ ಗ್ರಂಥಗಳು ಕನ್ನಡದಲ್ಲಿದೆ. ನೀವು ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ಕರ್ನಾಟಕ ಮೇರು ತೇರು ಯಾಕೆ ಹೇಳಿ, ಇನ್ವೇಡರ್ಸು 18th century ಯಾರು ಕಾಡಲಿಲ್ಲ, ಕಾಡಿದ್ರು ಹಿಮ್ಮೆಟ್ಟಿದರು. ಕುಮಾರರಾಮ ಕಲಿಸಿದ ಪಾಠದಿಂದ, ಪ್ರಾಣತ್ಯಾಗದಿಂದ ತತ್ತರಿಸಿ ಹೋದರು ಇನ್ವೇಡರ್ಸು. ಇಲ್ಲಾಂದರೆ ನಮ್ಮನ್ನು ನುಂಗಿ ನೀರು ಕುಡಿತಾಯಿದ್ರು. ಕುಮಾರರಾಮ ಒಬ್ಬನನ್ನು ನೋಡಿ ಈ ದಕ್ಷಿಣದ ಸಹವಾಸನೇ ಬೇಡ ಅಂತ ಅಂದ್ಕೊಂಡ್ರಂತೆ ಅವರು. ಅಲ್ಲಿ ದೇವಗಿರಿ
ಔರಂಗಾಬಾದ್ ಅಂತಿದೆಯಲ್ಲ ಆ ದೇವಗಿರಿ ಕೂಡ ಯೋಚನೆ ಮಾಡಿದ್ರಂತೆ ಅವರು, ಏನಕ್ಕಿನ್ನು ಎಂಥ ಏಟು ಕೊಟ್ಬಿಟ್ಟ ಇವನು ಕಂಪ್ಲಿಯ ಕುಮಾರರಾಮ. ಕುಮಾರರಾಮನ ರವೀರ ರಸದಿಂದ ಹುಟ್ಟಿ ಬಂದ ಹಕ್ಕಬುಕ್ಕರು ಹಂಪಿಯ ಸಾಮ್ರಾಜ್ಯ ಸ್ಥಾಪನೆ ಮಾಡಿದರು. ದಯವಿಟ್ಟು ನಿಮ್ಮ ಹತ್ರ ಬೇಡಿಕೊಳ್ಳುವುದು ಏನೆಂದರೆ, ಒಂದನ್ನೇ ನಂಬಿ ಬದುಕಬೇಡಿ. ಕಾಯಕ 55 ಗಂಟೆ ನೀವು ಮಾಡಿದ್ರೆ ಸ್ಕಿಲ್ ಬರುತ್ತೆ, ಪುಣ್ಯಕರ್ಮ 1 ಗಂಟೆ ಮಾಡಿದ್ರೆ ನಿಮಗೆ ಲಕ್ ಬರುತ್ತೆ. ನೋಡಿ ಹೆಂಗೆ ಲೆಕ್ಕಾಚಾರ ಎಷ್ಟು ಚೆನ್ನಾಗಿದೆ. ಇದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಲಕ್ಕು ಸ್ಕಿಲ್ಲು ಅದು ನೋಡಿ ಎಷ್ಟು ಚೆನ್ನಾಗಿ. ಸ್ಕಿಲ್ಲಲ್ಲಿ ಎಸ್ ಸೈಲೆಂಟ್ ಮಾಡಿದ್ರೆ ಲಕ್ಕು ಉಲ್ಟಾ ಆಗುತ್ತೆ ನೋಡಿ. ಲಕ್ಕು ಕ ಲ ಲ ಕ ಲ ಕ ಕಾಲ ಕ ಲ ಲ ಕ ಕಲೆ ಭಾಷೆ ಭಾಷೆಯಲ್ಲೂ ಸೌಂದರ್ಯ ಇರುತ್ತೆ. ನಿಮಗೆಲ್ಲ ಒಳಿತಾಗಲಿ, ಧನ್ಯವಾದ, ಅಹೋರಾತ್ರ.